ಅನುಶ್ರೀ ಮಾತಾಡ್ತಾ ಇರೋದು. ನಾನು ಇವಾಗಷ್ಟೇ ಸ್ಪೇಸ್ ಮೋಡಿ ಬಂದೆ. ಅಫ್ಕೋರ್ಸ್ ನಾನು ಯಾವ ಅಂತ ಸೈಂಟಿಸ್ಟ್ ಇಲ್ಲ, ಬಟ್ ಆದರೂ ಕೂಡ ಸ್ಪೇಸ್ನ ಒಂದು ಅದ್ಭುತವಾದಂತಹ ದರ್ಶನ ನನಗಾಯ್ತು. ಈ ಕಲಿಕೆ ಅನ್ನೋದು ಕಾಲಕಾಲಕ್ಕೆ ಯಾವಾಗಲೂ ಬದಲಾಗ್ತಾ ಬಂದಿದೆ. ಮೊದಲೆಲ್ಲ ವಿದ್ಯಾಭ್ಯಾಸ ಅನ್ನೋದು ಹೊರಾಂಗಣದಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಗುರುಕುಲದ ರೂಪದಲ್ಲಿ ಗುರುಗಳು ಹೇಳ್ಕೊಡೋ ಪಾಠದಲ್ಲಿತ್ತು. ಅದಾದ ನಂತರ ನಮ್ಮ ಸರ್ಕಾರಿ ಶಾಲೆಗಳು ಬಂದವು. ಈಗ ಲಕ್ಷ ಲಕ್ಷ ಫೀಸ್ ಕಟ್ಟುವಂತಹ ಎಲ್ಲ ಕಾನ್ವೆಂಟ್ ಹೈಟೆಕ್ ಸ್ಕೂಲ್ಗಳೆಲ್ಲ ಬಂದಿದೆ. ಈಗ ಮಕ್ಕಳು ಪುಸ್ತಕಕ್ಕೆ ಬಂದು ಲ್ಯಾಪ್ಟಾಪ್ ಐಪ್ಯಾಡ್ ಇಟ್ಕೊಂಡು ಓದುವಂತಹ ಕಾಲ ಬಂದಿದೆ. ಆದ್ರೆ ವಿದ್ಯೆ ಮಾತ್ರ ತಲುಪೋವರೆಗೂ ಎಲ್ಲರ ಮನಸ್ಸುಗಳಿಗೆ ತಲುಪೋದಕ್ಕೆ ವಿಧ ವಿಧವಾದ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ ನಮಗೆ ತಲುಪಿಸ್ತಾ ಇದೆ. ಆದ್ರೆ ಈ ಒಂದು ಜನರೇಷನ್ ಅಲ್ಲಿ ನನಗೆ ಬಹಳ ಇಷ್ಟವಾದಂತಹ ಒಂದು ವಿಷಯ ಅಂತ ಅಂದ್ರೆ ಈ ತಾರೆ ವರ್ಣಾಸ್ ಅವರು ಒಂದು ಅದ್ಭುತವಾದಂತಹ ಒಂದು ಮೊಬೈಲ್ ಪ್ಲಾನಿಟೋರಿಯಂ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಮುಂಚೆ ಎಲ್ಲ ನಮ್ಗೆ ಬೆಂಗಳೂರಿಗೆ ಬರಬೇಕಾಗಿತ್ತು ರಜೆಗೆ ಪ್ಲಾನಿಟೋರಿಯಂ ನೋಡೋದಕ್ಕೆ, ಬಟ್ ಈ ಮೊಬೈಲ್ ಪ್ಲಾನಿಟೋರಿಯಂ ಮನ್ಸ್ ಮಾಡಿದ್ರೆ ನಿಮ್ಮ ಶಾಲೆಗಳಿಗೂ ಕೂಡ ಬರುತ್ತೆ. ಅದ್ರ ಒಳಗಡೆ ಒಂದು ಸುಮಾರು 50 ಜನ ಕುತ್ಕೊಳ್ಳುವಂತ ಒಂದು ಜಾಗ ಇದೆ. ಆದ್ರೆ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದ್ರೆ ನೀವು ಸಾಕ್ಷಾತ್ ಅಲ್ಲಿ ಆ ಸ್ಪೇಸ್ ಅಥವಾ ಚಂದ್ರನಲ್ಲಿ ಇರುವಂತಹ ಫೀಲ್ ನ ಆ ಮೊಬೈಲ್ ಪ್ಲಾನಿಟೋರಿಯಂ ನಿಮ್ಮ ತಲೆ ಮೇಲೆ ಮನೆ ರಾಕೆಟ್ ಹೋಗುತ್ತೆ, ನಿಮ್ಮ ಮೇಲೆ ಆಸ್ಟ್ರಾನಾಟ್ ಹಿಡಿಯೋ ತರ ಫೀಲ್ ಆಗುತ್ತೆ. ಸೊ ನನಗೆ ಬಹಳ ಇಷ್ಟ ಆಯ್ತು. ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರತಿಭಾವಂತ ಮಕ್ಕಳಿದ್ದಾರೆ. ಇದು ಆ ಎಲ್ಲ ಮಕ್ಕಳಿಗೋಸ್ಕರ ಮಾಡುವ